ನಮಸ್ಕಾರ ಸ್ನೇಹಿತರೆ ಎಲ್ಲ ವೀಕ್ಷಕರಿಗೆ ಆತ್ಮೀಯ ಆಧಾರದ ಸ್ವಾಗತ ಇವತ್ತಿನ ವಿಶೇಷವಾದಂತ ಪ್ಯಾನ್ ಕಾರ್ಡ್ ವಿಡಿಯೋಗೆ ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟ್ ಇದೆ ಮೇಲೆ ಟೈಟಲ್ ನೋಡಿರುವ ಹಾಗೆ ತುಂಬಾ ಜನರು ಹತ್ತು ವರ್ಷದ ಹಿಂದೆ ಐದು ವರ್ಷದ ಹಿಂದೆ ಇಪ್ಪತ್ತು ವರ್ಷದ ಹಿಂದೆ ಪ್ಯಾನ್ ಕಾರ್ಡ್ ಗಳನ್ನ ಮಾಡಿಕೊಂಡಿರ್ತಾರೆ ಆ ಸಂದರ್ಭಗಳಲ್ಲಿ ಬರೀ ನ ಕೊಟ್ಟು ಸೈನ್ ಮಾಡಿ ಪ್ಯಾನ್ ಕಾರ್ಡ್ ಮಾಡಿಕೊಂಡಿರ್ತಾರೆ ಆ ಒಂದು ಪ್ಯಾನ್ ಕಾರ್ಡ್ಗೆ ಯಾವುದೇ ರೀತಿಯಾದಂತಹ ಮೊಬೈಲ್ ನಂಬರ್ ಲಿಂಕ್ ಇರಲ್ಲ ಹಾಗೂ ಸ್ನೇಹಿತರೆ ಅದರಲ್ಲಿ ಫೋಟೋ ಕೂಡ ತುಂಬ ಹಳೆಯದಾಗಿರುತ್ತೆ ಹತ್ತು ವರ್ಷದ ಹಿಂದೆ ಹದಿನೈದು ವರ್ಷದ ಹಿಂದಿನ ಫೋಟೋ ಇರುತ್ತೆ ಹಾಗೂ ಸೈನ್ ಕೂಡ ತುಂಬ ಹಳೆಯದಾಗಿರುತ್ತೆ ಇವಾಗ ಮಾಡ್ತಾ ಇರೋ ಸೈನು ಮೊದಲಿನ ಸೈನು ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನೋಡಿ ನಿಮ್ಮ ಒಂದು ಹಳೆಯ ಪ್ಯಾನ್ ಕಾರ್ಡಲ್ಲಿ ನಿಮ್ಮ ಫೋಟೋ ಚೇಂಜ್ ಮಾಡೋದು ಹಾಗೂ ನಿಮ್ಮ ಸೈನ್ ಚೇಂಜ್ ಮಾಡೋದು ಹಾಗೂ ನಿಮ್ಮ ಹಳೆಯ ಪ್ಯಾನ್ ಗೆ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿ ಕೇವಲ ಐದು ನಿಮಿಷದಲ್ಲಿ ಹೌದು ಸ್ನೇಹಿತರೆ ಈ ಒಂದು ವಿಡಿಯೋನ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸಿಕೊಟ್ಟಿದ್ದೇನೆ ಹಳೆಯ ಪ್ಯಾನ್ ಕಾರ್ಡಲ್ಲಿ ತುಂಬ ಸಲೀಸಾಗಿ ಫೋಟೋ ಸೈನ್ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಇದನ್ನೆಲ್ಲ ಚೇಂಜ್ ಮಾಡ್ಬೋದು ಬನ್ನಿ ಹಾಗಾದರೆ ಸ್ಕ್ರೀನ್ ಮೇಲೆ ಹೋಗೋಣ ತುಂಬ ಜನರು ಇದರ ಬಗ್ಗೆ ನನಗೆ ಕಮೆಂಟ್ಸ್ ಮಾಡ್ತಾಯಿದ್ರು ಅದಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೇನೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ನಿಮಗೆ ಆಧಾರ್ ಕಾರ್ಡಲ್ಲಿ ಅಪ್ಡೇಟ್ ಮಾಡುವಂಥ ಮಾಹಿತಿ ಸಿಗತ್ತೆ ಹಳೆಯ ಆಧಾರ್ ಕಾರ್ಡಲ್ಲಿ ಬನ್ನಿ ಸ್ಕ್ರೀನ್ ಮೇಲೆ ಹೋಗೋಣ ತಾವು ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ನನ್ನ ವೆಬ್ಸೈಟ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ಈ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೇನೆ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಈ ಒಂದು ವೆಬ್ಸೈಟ್ ಓಪನ್ ಆದಾಗ ಯಾವ ರೀತಿ ಇಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಂತ ನೋಡಿ ಇಲ್ಲಿ ಅಪ್ಲಿಕೇಶನ್ ಟೈಪ್ ಅಂತ ಬರುತ್ತೆ ತುಂಬಾ ಜನರು ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ ಇಲ್ಲಿ ಏನು ಮಾಡ್ತಾರೆ ನ್ಯೂ ಪ್ಯಾನ್ ಅಂತ ಕೊಡ್ತಾರೆ ಇದನ್ನು ಕೊಡಬೇಡಿ ಲಾಸ್ಟ್ ಒಂದು ಆಪ್ಷನ್ ಇಡೇ ಇದೆ ನೋಡಿ ಚೇಂಜಸ್ ಆರ್ ಕರೆಕ್ಷನ್ ಇನ್ ಎಕ್ಸಿಸ್ಟಿಂಗ್ ಪ್ಯಾನ್ ಡಾಟಾ ರೀಪ್ರಿಂಟ್ ಆಫ್ ಪ್ಯಾನ್ ಕಾರ್ಡ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಕೆಟಗಿರಿ ಅಂತ ಬರುತ್ತೆ ಇಂಡಿವಿಜುವಲ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಟೈಟಲ್ ಬರುತ್ತೆ ಶ್ರೀ ಶ್ರೀಮತಿ ಕುಮಾರಿ ಇದರಲ್ಲಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ನಿಮ್ಮ ಹಳೆಯ ಪ್ಯಾನ್ ಇರುವ ಲಾಸ್ಟ್ ಕೊನೆಯ ಹೆಸರನ್ನ ಹಾಕಿ ಹಾಗೂ ಫಸ್ಟ್ ನೇಮ್ನ ಹಾಕಿ ಮಿಡಲ್ ನೇಮ್ ಇದ್ದರೆ ಹಾಕಿ ಇಲ್ಲಾಂದರೆ ಬಿಟ್ಟು ಹಾಕಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಹಳೆಯ ಪ್ಯಾನ್ ಕಾರ್ಡಲ್ಲಿ ಇರೋ ಥರನೇ ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಮ ಇಮೇಲ್ ಡಿನ ಹಾಕ್ಕೊಳ್ಳಿ ಯಾಕಂದರೆ ಹಳೆಯ ಪ್ಯಾನ್ ಕಾರ್ಡಲ್ಲಿ ನಿಮ್ಮ ಇಮೇಲ್ ಐ ಡಿ ಲಿಂಕ್ ಇಲ್ಲಾಂದರೆ ಇಲ್ಲಿ ಇವಾಗ ಪ್ರೆಸೆಂಟ್ ಇರುವಂತಹ ನಿಮ್ಮ ಇಮೇಲ್ ಡಿನ ಹಾಕಿ ಇಲ್ಲಿ ಪ್ರೆಸೆಂಟ್ ನಿಮ್ಮ ಹತ್ರ ಇರುವ ಮೊಬೈಲ್ ನಂಬರ್ ಹಾಕಿ ಇದೇ ಇಮೇಲ್ ಐ ಡಿ ಮೊಬೈಲ್ ನಂಬರ್ ನಿಮ್ಮ ಪ್ಯಾನ್ ಕಾರ್ಡಿಗೆ ಲಿಂಕ್ ಆಗುತ್ತೆ ಪ್ಯಾನ್ ಕಾರ್ಡಲ್ಲಿ ಕಂಟಿನ್ಯೂ ಆಗಿ ವರ್ಕ್ ಮಾಡತ್ತೆ ಸೊ ಇಲ್ಲಿ ಹೊಸ ಇಮೇಲ್ ಐ ಡಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ ಇಲ್ಲಿ ವೆದರ್ ಸಿಟಿಜನ್ ಆಫ್ ಇಂಡಿಯಾ ಅಂತ ಬರುತ್ತೆ ಇಲ್ಲಿ ಎಸ್ ಅಂತ ಮಾಡಿ ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಿ ಹಳೆಯ ಪ್ಯಾನ್ ಕಾರ್ಡ್ ನಂಬರ್ ಹಾಕಿ ಈ ಒಂದು ಕ್ಯಾಪ್ಚರ್ ಕೋಡನ್ನ ಫಿಲ್ ಮಾಡಿ ಇಲ್ಲಿ ಕಾಣುವಂಥ ನಾನು ಇದನ್ನೆಲ್ಲ ಫಿಲ್ ಮಾಡಿ ನಿಮಗೆ ತೋರಿಸಿಕೊಡ್ತೇನೆ ನೋಡಿ ಇವಾಗ ಇದನ್ನೆಲ್ಲ ಸರಿಯಾಗಿ ಫಿಲ್ ಮಾಡಿಕೊಳ್ಳಿ ನೆಕ್ಸ್ಟ್ ಈ ಕ್ಯಾಪ್ಚರ್ ಕೋಡನ್ನ ಇಲ್ಲಿ ಎಂಟ್ರಿ ಮಾಡಿ ಇವಾಗ ನಾನು ಸಹಿತ ಇಲ್ಲಿ ಫಿಲ್ ಮಾಡಿದ್ದೇನೆ ನೆಕ್ಸ್ಟ್ ಸಬ್ಮಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಅನ್ನೋ ಬಟನ್ ಕ್ಲಿಕ್ ಮಾಡಿದಾಗ ನೋಡಿ ಸ್ನೇಹಿತರೆ ಲೈವ್ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ವಿ ಆರ್ ಥ್ಯಾಂಕ್ ಟು ಯೂಸಿಂಗ್ ಪ್ಯಾನ್ ಅಪ್ಲಿಕೇಶನ್ ಸರ್ವಿಸ್ ಅಂತ ಬರುತ್ತೆ ಇಲ್ಲಿ ಒಂದು ನಿಮಗೆ ಟಿಕ್ ನಂಬರ್ ರೈಸ್ ಆಗಿರುತ್ತೆ ಈ ಒಂದು ಟಿಕ್ ನಂಬರ್ನ ದಯವಿಟ್ಟು ಕಾಪಿ ಮಾಡಿಕೊಳ್ಳಿ ಯಾಕಂದರೆ ನಿಮ್ಮ ಅಪ್ಲಿಕೇಶನ್ ಮಧ್ಯದಲ್ಲಿ ಏನಾದರೂ ಎರರ್ ಬಂದರೆ ಮತ್ತೆ ಈ ಒಂದು ಟಿಕ್ ನಂಬರಿಂದ ನಾವು ಟೋಕನ್ ಸಾರಿ ಟಿಕ್ ನಂಬರ್ ಅಲ್ಲ ಟೋಕನ್ ನಂಬರಿಂದ ಮತ್ತು ನಾವು ಲಾಗಿನ್ ಆಗ್ಬೋದು ಸೊ ಇದನ್ನು ಫೋಟೋ ಕೂಡ ತೆಗೆದಿಟ್ಕೊಳ್ಳಿ ನಿಮ್ಮ ಒಂದು ಮೊಬೈಲ್ ಫೋನಲ್ಲೂ ನಾನು ಕೂಡ ಇವಾಗ ಸ್ಕ್ರೀನ್ಶಾಟ್ ತೊಗೊಳ್ತಾ ಇದ್ದೇನೆ ಇದರದ್ದು ಯಾಕಂದರೆ ಇದು ಬಹಳ ಇಂಪಾರ್ಟೆಂಟ್ ಸ್ಕ್ರೀನ್ಶಾಟ್ ತೊಗೊಂಡೆ ನೆಕ್ಸ್ಟ್ ನೋಡಿ ಇಲ್ಲಿ ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಫಾರ್ಮ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಮುಂದೆ ಈ ರೀತಿ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ತುಂಬ ಜನ ಏನು ತಪ್ಪು ಮಾಡ್ತಾರೆ ಇಲ್ಲಿ ಸಬ್ಮಿಟ್ ಡಿಜಿಟಲ್ ಥ್ರೋ ಇ ಕೆ ವೈ ಸಿ ಅಂತ ಕ್ಲಿಕ್ ಮಾಡಿಬಿಡಿ ದಯವಿಟ್ಟು ಯಾಕಂತ ಕೇಳಿ ನೀವು ಆಲ್ರೆಡಿ ಮೊದಲು ಪ್ಯಾನ್ ಕಾರ್ಡ್ ಮಾಡಿರ್ತೀರ ತುಂಬ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷದ ಹಿಂದೆ ಆ ಟೈಮಲ್ಲಿ ಆಧಾರ್ ಕಾರ್ಡ್ ಜೊತೆಗೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿ ಹೊಸ ಪ್ಯಾನ್ ಕಾರ್ಡ್ ತಗೊಳ್ಳುವಂಥ ಪ್ರೊಸೆಸ್ ಇರಲಿಲ್ಲ ಹೊಸ ಪ್ಯಾನ್ ಕಾರ್ಡ್ಗಳಿಗೆ ಮಾತ್ರ ಈ ಒಂದು ಆಪ್ಷನ್ ವರ್ಕ್ ಆಗುತ್ತೆ ಹಾಗೂ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂದರೂ ಕೂಡ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿಬಿಡಿ ನಾನು ಹೇಳುವ ಆಪ್ಷನ್ ಮಾತ್ರ ಕ್ಲಿಕ್ ಮಾಡಿ ಇಲ್ಲಿದೆ ನೋಡಿ ಸಬ್ಮಿಟ್ ಸ್ಕ್ಯಾನಡ್ ಥ್ರೋ ಈ ಸೈನ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಸ್ಕ್ಯಾನಡ್ ಈ ಸೈನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದನ್ನು ಸ್ಕ್ರಾಲ್ ಅಪ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮಗೆ ಎಸ್ ಫೀಸ್ ಅಪ್ಲಿಕೇಬಲ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇ ಕೆ ವೈ ಸಿ ಈ ಸೈನ್ ಪೇಪರ್ಲೆಸ್ ಅಪ್ಲಿಕೇಶನ್ ಇ ಸೈನ್ಸ್ ಬೇಸ್ಡ್ ಇಲ್ಲಿ ಟೋಟಲ್ ಫಿಸ್ಕಲ್ ಮೋಡ್ ಫಾರ್ನ್ ಇದೆ ಇದು ಇಂಡಿಯನ್ಸ್ ನೋಡಿ ಒನ್ ಹಂಡ್ರೆಡ್ ಸೆವೆನ್ ರುಪೀಸ್ ಇಲ್ಲಿ ಚಾರ್ಜಸ್ ಆಗುತ್ತೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ನೋ ಫೀಸ್ ಅಂತ ಇಲ್ಲಿ ಕೊಟ್ಟರೆ ನೀವು ಇಲ್ಲಿ ಏನಾಗುತ್ತೆ ಫಿಸ್ಕಲ್ ಪ್ಯಾನ್ ಕಾರ್ಡ್ ನಿಮಗೆ ಸಿಗೋಲ್ಲ ಸ್ನೇಹಿತರೆ ನೋ ಫೀಸ್ ಅಂತ ಕೊಟ್ಟರೆ ಫಿಸಿಕಲ್ ಪ್ಯಾನ್ ಕಾರ್ಡ್ ಸಿಗೋಲ್ಲ ಓನ್ಲಿ ಡಿಜಿಟಲ್ ಪ್ಯಾನ್ ಕಾರ್ಡ್ ಸಿಗುತ್ತೆ ಎಸ್ ಫೀಸ್ ಅಂತ ಮಾಡಿ ನೆಕ್ಸ್ಟ್ ನೋಡಿ ಇಲ್ಲಿ ನಿಮ್ಮ ಒಂದು ಪ್ಯಾನ್ ನಂಬರ್ಲಿ ಮದರ್ ನೇಮ್ ಬಿಟ್ಟು ಹಾಕಿ ಇಲ್ಲಿ ಫಾದರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಪೇಜ್ ನಂಬರ್ ಟೂ ಬಂತು ಪರ್ಸನಲ್ ಅಲ್ಲಿ ಇಲ್ಲಿ ರೆಸಿಡೆನ್ಸ್ ಅಡ್ರೆಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಆಫೀಸ್ ಅಂತ ಕೊಟ್ಟರೆ ನಿಮ್ಮ ಆಫೀಸ್ಗೆ ಬರುತ್ತೆ ಪ್ಯಾನ್ ಇಲ್ಲಿ ನೆಕ್ಸ್ಟ್ ಕೊಡೋಣ ಕೆಳಗಡೆ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟಾಗ ಇಲ್ಲಿ ನೋಡಿ ಆಟೋಮೆಟಿಕ್ಕಾಗಿ ಡಾಕ್ಯುಮೆಂಟ್ಸ್ಗೆ ಬಂತಿವಾಗ ಪ್ರೂಫ್ ಆಫ್ ಐಡೆಂಟಿಟಿ ಇಲ್ಲಿ ನಾನು ಏನು ಮಾಡ್ತೇನೆ ಪ್ರೂಫ್ ಆಫ್ ಐಡೆಂಟಿ ಆಧಾರ್ ಕಾರ್ಡನ್ನ ಹಾಕ್ಬೋದು ಅಥವಾ ಪ್ಯಾನ್ ಕಾರ್ಡ್ ಇದೆ ನನ್ನ ಹತ್ರ ಅದು ಕೂಡ ಹಾಕ್ಬೋದು ನಾನಿವಾಗ ಆಧಾರ್ ಕಾರ್ಡನ್ನ ಹಾಕ್ತೇನೆ ನೆಕ್ಸ್ಟ್ ನೋಡಿ ಪ್ರೂಫ್ ಆಫ್ ಅಡ್ರೆಸ್ ಆಧಾರ್ ಕಾರ್ಡು ನೆಕ್ಸ್ಟ್ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಇಲ್ಲಿ ಆಧಾರ್ ಕಾರ್ಡು ನೆಕ್ಸ್ಟ್ ಪ್ರೂಫ್ ಆಫ್ ಪ್ಯಾನ್ ಕಾಪಿ ಆಫ್ ಪ್ಯಾನ್ ಕಾರ್ಡ್ ನಿಮ್ಮ ಹಳೆಯ ಪ್ಯಾನ್ ಕಾರ್ಡ್ ಕಾಪಿನ ಇಲ್ಲಿ ಅಟ್ಯಾಚ್ ಮಾಡಬೇಕು ಗಮನದಲ್ಲಿಟ್ಕೊಳ್ಳಿ ನಿಮ್ಮ ಹಳೆಯ ಪ್ಯಾನ್ ಕಾರ್ಡ್ ಕಾಪಿನ ಅಟ್ಯಾಚ್ ಮಾಡಬೇಕು ಇಲ್ಲಿ ಫೋಟೋನ ಅಟ್ಯಾಚ್ ಮಾಡ್ಕೊಳ್ಳಿ ಹಾಗೂ ಸೈನ್ ಅಟ್ಯಾಚ್ ಮಾಡ್ಕೊಳ್ಳಿ ಹಾಗೂ ಇಲ್ಲಿ ಏನಗಿದೆ ಕೆಳಗಡೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಕಾಪಿ ಹಾಗೂ ಆಧಾರ್ ಕಾರ್ಡ್ ಕಾಪಿನ ಅಟ್ಯಾಚ್ ಮಾಡ್ಕೊಳ್ಳಿ ಸೈನು ಮತ್ತು ಫೋಟೋ ಐವತ್ತು ಕೆ ಬಿಕ್ಕಿಂತಲೂ ಕಡಿಮೆ ಇರಬೇಕು ಹಾಗೂ ನಿಮ್ಮ ಪ್ಯಾನ್ ಕಾರ್ಡ್ ಕಾಪಿ ಮತ್ತು ಆಧಾರ್ ಕಾರ್ಡ್ ಕಾಪಿ ಏನಿದೆ ತ್ರೀ ಹಂಡ್ರೆಡ್ ಕೆ ಕಡಿಮೆ ಇರಬೇಕು ಪಿ ಡಿ ಎಫ್ ಅಲ್ಲಿ ಇರಬೇಕು ಪ್ರತಿಯೊಂದು ಈ ಪ್ಲಸ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿದಾಗ ಮಾತ್ರ ಫೈಲ್ ಅಪ್ಲಿಕೇಶನ್ ಇಲ್ಲಿ ಸೆಲೆಕ್ಟ್ ಆಗುತ್ತೆ ಪ್ಲಸ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮ್ಮ ಒಂದು ಫೋಟೋ ಎಲ್ಲಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಫೋಟೋ ಹೆಸರು ಬರುತ್ತೆ ಇಲ್ಲಿ ಅಪ್ಲೋಡ್ ಅನ್ನೋ ಬಟನ್ ಕ್ಲಿಕ್ ಮಾಡಿದಾಗ ಮಾತ್ರ ಅಪ್ಲೋಡ್ ಆಗುತ್ತೆ ಇದು ಗಮನದಲ್ಲಿಟ್ಕೊಳ್ಳಿ ಅಪ್ಲೋಡ್ ಅನ್ನೋ ಬಟನ್ ಕ್ಲಿಕ್ ಮಾಡಿದಾಗ ಈ ರೀತಿ ಸ್ಕ್ರೀನ್ ಲಿಫ್ಟೆ ರಿಫ್ಲೆಕ್ಟ್ ಆಗಿ ಇದು ಈ ರೀತಿ ಅಪ್ಲೋಡ್ ಆಗುತ್ತೆ ಪ್ರತಿ ಸಲ ಇದೇ ರೀತಿ ನೀವು ಅಪ್ಲೋಡ್ ಮಾಡಿಕೊಳ್ಳಬೇಕು ಪ್ರತಿಯೊಂದು ಡಾಕ್ಯುಮೆಂಟ್ಸು ಸ್ನೇಹಿತರೆ ನಾನು ಆಲ್ರೆಡಿ ಇವಾಗ ಫೋಟೋ ಸೈನ್ ಎಲ್ಲ ಅಪ್ಲೋಡ್ ಮಾಡಿದ್ದೇನೆ ನೋಡಿ ಇಲ್ಲಿ ಈಗ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇವಾಗ ನಮ್ಮ ಅಪ್ಲಿಕೇಶನ್ ಫೈನಲ್ ಆಗಿ ಬಂತು ಇವತ್ತು ಪೇ ಪೇಮೆಂಟ್ ಮಾಡೋಕ್ಕೆ ಕೇಳ್ತಾ ಇದೆ ಆನ್ಲೈನ್ ಪೇಮೆಂಟ್ ಥ್ರೋ ಎಮ್ ಇದೆ ಆನ್ಲೈನ್ ಪೇಮೆಂಟ್ ಥ್ರೋ ಬಿಲ್ಡೆಸ್ಕ್ ಇದೆ ಇಲ್ಲಿ ನೀವು ಆನ್ಲೈನ್ ಬಿಲ್ಡೆಸ್ಕ್ ಥ್ರೋ ಮಾಡ್ಬೋದು ಒಂದೂರ ಏಳು ರೂಪಾಯಿ ಪೇಮೆಂಟ್ ಮಾಡಬೇಕಾಗತ್ತೆ ಅಥವಾ ಇಲ್ಲಿ ಆನ್ಲೈನ್ ಪೇ ಟಿ ಎಮ್ ಥ್ರೋ ಕೂಡ ನೀವು ಪೇಮೆಂಟ್ ಮಾಡಿಕೊಳ್ಳಬಹುದು ಇವಾಗ ನಾನು ಸ್ನೇಹಿತರೆ ಇಲ್ಲಿ ಫೈನಲ್ ಆಗಿ ಒನ್ ಹಂಡ್ರೆಡ್ ಸೆವೆನ್ ರುಪೀಸ್ ನೀವು ಇಲ್ಲಿ ಐ ಅಗ್ರಿ ಅಂತ ಕೊಟ್ಟು ಇಲ್ಲಿ ಪ್ರೊಸಿಡ್ ಟು ಪೇಮೆಂಟ್ ಅಂತ ಕೊಟ್ಟಾಗ ನಿಮ್ಮ ಮುಂದೆ ಈ ರೀತಿ ವಿಂಡೋ ಓಪನ್ ಆಗುತ್ತೆ ಪೇ ಕನ್ಫರ್ಮ್ ಅಂತ ಕೊಡಿ ನೆಕ್ಸ್ಟ್ ಇಲ್ಲಿ ನಿಮಗೆ ಪೇಮೆಂಟ್ ಮಾಡೋಕ್ಕೆ ಕೇಳುತ್ತೆ ಇದು ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಪೇ ಆಗುತ್ತೆ ಪೇ ಆದಾಗ ಆಟೋಮೆಟಿಕ್ಕಾಗಿ ನಿಮಗೆ ರಿಸಿಪ್ಟ್ ಜನ್ರೇಟ್ ಆಗುತ್ತೆ ನೆಕ್ಸ್ಟ್ ಏನಿದೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಹೊಸ ಪ್ಯಾನ್ ಕಾರ್ಡ್ ಕಾಪಿ ನಿಮ್ಮ ಮನೆಗೂ ಬರುತ್ತೆ ಹಾಗೂ ಅದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಪ್ಡೇಟ್ ಆಗುತ್ತೆ ಹಾಗೂ ನಿಮ್ಮ ಫೋಟೋ ಅಪ್ಡೇಟ್ ಆಗುತ್ತೆ ನಿಮ್ಮ ಸಿಗ್ನೇಚರ್ ಅಪ್ಡೇಟ್ ಆಗುತ್ತೆ ಹಾಗೂ ನಿಮ್ಮ ಇಮೇಲ್ ಐ ಡಿ ಕೂಡ ಅಪ್ಡೇಟ್ ಆಗಿ ಫಿಸಿಕಲ್ ಪ್ಯಾನ್ ಕಾರ್ಡ್ ಮನೆಗೆ ಬರುತ್ತೆ ಸೊ ಸ್ನೇಹಿತರೆ ನಾನಿವಾಗ ನನ್ನ ಪ್ಯಾನ್ ಕಾರ್ಡ್ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೇನೆ ನಿಮಗೆ ಡೆಮೋಗೋಸ್ಕರ ನಾನು ತೋರಿಸಿಕೊಟ್ಟಿದ್ದೇನೆ ನೀವು ಈ ರೀತಿ ಪೇಮೆಂಟ್ ಮಾಡಿದಾಗ ಮುಂದೆ ಹದಿನೈದು ಸುಮಾರು ಹದಿನೈದು ದಿನದಲ್ಲಿ ನಿಮ್ಮ ಮನೆಗೆ ಪ್ಯಾನ್ ಕಾರ್ಡ್ ಬರುತ್ತೆ ಹಾಗೂ ಅದಕ್ಕಿಂತಲೂ ಮೊದಲು ಏನಿದೆ ತ್ರೀ ಆರ್ ಫೋರ್ ಡೇಸಲ್ಲಿ ನಿಮ್ಮ ಮೇಲ್ ಐ ಡಿಗೂ ಡಿಜಿಟಲ್ ಮುಖಾಂತರ ಅಂದರೆ ಒಂದು ಕಾಪಿ ಪ್ಯಾನ್ ಕಾರ್ಡ್ ಬಂದಿರುತ್ತೆ ಅದು ಕೂಡ ನೀವು ಪ್ರಿಂಟ್ ತೆಗೆದು ಯೂಸ್ ಮಾಡ್ಬೋದು ಫಿಸಿಕಲ್ ಪ್ಯಾನ್ ಕಾರ್ಡ್ ಬರೋವರಿಗೆ ಈ ಮಾಹಿತಿ ನಿಮಗೆ ಇರಲಿ ಅಂತ ವಿಡಿಯೋ ಮಾಡಿದ್ದೇನೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು